ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಒಯಸಿಸ್ ಸೇರಿ 4 ವರ್ಷ ಆಯಿತು. ಕ್ರಿಮಿಡೇ ಕ್ಯಾಂಪ್ ಸ್ಮಶ ಅಡ್ರೆಸ್ನಿಂದ ನಾನು ಒಯಸಿಸ್ ಕನೆಕ್ಟ್ ಆಗಿದ್ದೀನಿ. ಆಮೇಲೆ 4 ವರ್ಷದಿಂದ ಎಲ್ ಪಿ ಕಲಿತಾ ಇದ್ದೀನಿ, 2 ವರ್ಷದಿಂದ ಎಲ್ ಪಿ ಕಲಿತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗುತ್ತೆ ಎಲ್ ಪಿ ಕಲಿತಾ ಇರೋದು. ಒಂದ್ಸತಿ ತುಂಬ ಬೇಜಾರಾಗುತ್ತೆ, ಕೆಲವೊಂದ್ಸತಿ ಕಮಿಟ್ಮೆಂಟು ಅದೆಲ್ಲ ಇದ್ದಾಗ ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ರಾಣ ಏನು ಮುಖ್ಯ ಇದ್ಮೇಲೆ ಸಾಕು ಇದ್ಮೇಲೆ ತಗೋ ನಿಂದು ನೀನು ನೋಡ್ಕೋ ಅಂತ ಮನ್ಸಿಗೆಲ್ಲ ಬರ್ತಾ ಇತ್ತು. ಬಟ್ ಎಲ್ಪಿಂದ ತುಂಬ ಕಲ್ತಿದ್ದೆ. ಅದ್ರಲ್ಲಿ ಫಸ್ಟ್ ಏನಂದ್ರೆ ನಂಗೆ ಯಾವಾಗಲೂ ನಮಗೆ ನಮ್ಮವರ ನಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಪ್ರಾವಿಷನ್ ಸ್ಟೋರಲ್ಲಿ. ಅವ್ರ ಹೆಸರು ಸುರೇಶ್ ಭಾಗವತ್ ಅಂತ. ನಂಗೆ ಅದು ತುಂಬ ಯಾವಾಗಲೂ ಇವಾಗ ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ನಾವು ಎಲ್ಪಿ ಆಫ್ಟರ್ ಎಲ್ಪಿ ಆದ್ಮೇಲೆ ಆ ಸರ್ ಏನಂದ್ರೆ ನನಗೆ ತುಂಬ ಬ್ಯಾಡ ಆಗಿ ತಿಳ್ಕೊಂಡ್ಬಿಟ್ಟಿದ್ರು ಸ್ಟಾರ್ಟಿಂಗ್ ಯಾವ ಆಮೇಲೆ ನಾನು ಯಾವಾಗ ಸೆಕೆಂಡ್ ಎಲ್ ತ್ರೀ ಆಮೇಲೆ ನಾನು ರಿಲೇಶನ್ಶಿಪ್ ಬಗ್ಗೆ ಕಲಿತೆ. ಅವಾಗ ಅವ್ರು ಒಂದು ಲೆಟರ್ ಬರ್ತಾರೆ, ತುಂಬ ಭಯ ಆಗೋದು ಕೊಡಕ್ಕೆ ಅವ್ರಿಗೆ ಹೆಂಗ್ ಕೊಡೋಣ ಹೋಗ್ಬಿಟ್ಟು ನಾನು ಕೆಲಸ ಬಿಡ್ಬೇಕಂತ ಹೇಳ್ತಾ ಇದ್ದೆ. ಬಟ್ ಅವ್ರಿಗೆ ಯಾವ ಥರ ಲೆಟರ್ ಕೊಡಬೇಕು, ಭಯ ಆಗೋದು ಕೊಡ್ಬೇಕು, ಅವರೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ರು ನನಗೆ. ಬಟ್ ಜಗಳಗಳು ಕಾಮದೇ ಇರ್ತಾ ಇತ್ತು ನಮ್ಮ ಜೊತೆ ಅವ್ರಿಗೆ. ಬಟ್ ಅವ್ರಿಗೆ ಎಷ್ಟೋ ಕಷ್ಟ ಕೊಟ್ಟು ಆಮೇಲೆ ಒಂದು ತುಂಬ ಚೆನ್ನಾಗಿ ಲೆಟರ್ ಬರ್ತಾರೆ. ಬಟ್ ಅವಾಗಿಂದ ಇವಾಗವರೆಗೂ ಅವರು ಆ ಲೆಟರ್ ಬರ್ದಾದ್ಮೇಲೆ ಅವರಲ್ಲಿ ಏನೋ ಒಂಥರ ಚೇಂಜಸ್ ನೋಡಿದೆ. ಆಮೇಲೆ ಎಷ್ಟು ಪ್ರೀತಿ ಇತ್ತು ಅವ್ರ ಮೇಲೆ, ಅವ್ರ ಮೇಲೆ ಗೌರವ ಬಂತು, ನನಗೆ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ಏನ್ ಬೇಕಾದ್ರೂ ತಗೊಂಡು ಹೋಗಿ ಮನೆಗೆ ನೀನು ಫ್ರೀಯಾಗಿ ತಗೊಂಡು ಹೋಗು, ಇಲ್ಲ ಯಾವ ಕಾಸಾಗುತ್ತೆ ಅವಾಗ ಒಂದು ಆತರ ಒಂದು ರಿಲೇಶನ್ಶಿಪ್. ಇವಾಗ ಅಷ್ಟು ಏನಾದ್ರೂ ಕಷ್ಟ ಅಂತ ಹೋದ್ರೆ ಇವಾಗ ರೆಡಿ ಟು ಯಾರಾದ್ರೂ ಇದ್ದಾರಂದ್ರೆ ಅವರು ನನಗೆ ಸುರೇಶ್ ಭಾಗವತ್ ಅಂತ ಅವ್ರ ಹೆಸರು ನಮ್ಮಲ್ಲರು. ಅದಾದ್ಮೇಲೆ ಇವಾಗ ನಾನು ಮತ್ತೆ ನಾನು ಈ ಲೀಡರ್ಶಿಪ್ ಅಲ್ಲಿ ಲೀಡ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಮನೆ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದ್ರೂ ಕನ್ವೆ ಮಾಡ್ಬೇಕಂದ್ರೆ ಇವಾಗ ಎಲ್ಸಿಗೆ ಬರ್ಬೇಕಂದ್ರೆ ಈ ತರ ಅದ ಅರ್ಥ ಮಾಡಿಸ್ತಿದ್ದೀನಿ. ಈ ತರ ಇಂಪಾರ್ಟೆಂಟ್ ಇರುತ್ತೆ ಹೊಸ ಪ್ಲೇಸು, ಇಲ್ಲಿ ಇನ್ನೂ ಇದಕ್ಕೆ ಅಂತ ಮಾಡಿದಾರೆ ಅಂತ ನಾನು ಎಷ್ಟೋ ಜನ ಫ್ರೆಂಡ್ಸ್ ಮತ್ತೆ ಕನ್ವೆ ಮಾಡಿ ಕರೆದ್ರೆ ಅವ್ರು ಬಂದ್ರು ಮತ್ತೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಅದಾದ್ರೆ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀನಿ ನಡುವೆ. ಒಂದು ನೆಗೆಟಿವ್ ಹೋದ್ರು ನೋ, ಬಟ್ ಪಾಸಿಟಿವ್ ಜಾಸ್ತಿ ಬಂದ್ರೆ ಬರೀ ನೆಗೆಟಿವ್. ನಾನು ರಾಯಚೂರಿನಲ್ಲಿ ಬಂದಾಗ ತುಂಬ ಭಯ ಪಡ್ತಾ ಇದ್ದೆ, ಪೊಲೀಸ್ ಅಂದ್ರೆ ಭಯ ಪಡ್ತಾ ಇದ್ದೆ, ಏನು ಇಲ್ಲೆಲ್ಲ ಪೊಲೀಸ್ ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ಪೊಲೀಸ್ ಅಂದ್ರೆ ನಮ್ಮ ಕಡೆ ಏನೋ ತುಂಬ ಭಯ ಅವಾಗ. ಬಟ್ ಇವಾಗ ಎಂತ PM ನರೇಂದ್ರ ಮೋದಿ ಬಂದ್ರು ಅವ್ರಿಗೆ ಮಾತಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಅದು ಎಲ್ಪಿಯಿಂದ. ಮತ್ತೆ ನನಗೆ ಇದು ಮೈನ್ ಆಗಿ ನಂದು ವಿಷಯ ಏನಂದ್ರೆ ನಾನ್ ವೆಜ್ ತಿನ್ಬೇಕು. ನಮ್ಮಪ್ಪ ನನಗೆ ಏನಿಲ್ಲ ಅಂದ್ರೂ ಒಂದು ವಾರ ಐದು ದಿನ ಚಿಕನ್ನು ಚಿಕನ್ ಇಲ್ಲ ಮಟನ್ನು ಕೊಡಿಸ್ದೇ ಕೊಡ್ತಿದ್ರು. ಬಟ್ ನಾನು ಆಲ್ಮೋಸ್ಟ್ ಒಂದ್ ಆಫ್ ಇಯರ್ ಆಯ್ತು ಬಿಟ್ಬಿಟ್ಟು. ಇವಾಗ ಯಾರಾದ್ರೂ ತಿಂತಾ ಇದ್ರೆ ಹೆಂಗ ಅನ್ಸ್ತಾರೆ ಅಂದ್ರೆ ನಾನ್ ತಿಂತದ್ ನೋಡು ತುಂಬಾ ಟೇಸ್ಟ್ ಆಗಿದೆ ಬಾ, ಎಸ್ಪೆಷಲಿ ಸುನೀಲು ಕಾಕ ನೋಡಿ ಹೆಂಗಿದೆ ಗಾ ಸೂಪರ್ ಆಗಿದೆ ಬಾ ಬೇಕಾ ಬೇಕಾ ಅಂತಾನೆ. ಇಲ್ಲ ನನ್ ಬೇಡ ಅಂದ್ಬಿಟ್ಟು ಅಷ್ಟು ಡಿಲೇ ಮಾಡಿದ್ದೆ. ಎಷ್ಟೊಂದ್ಸತಿ ಡಿಪ್ರೆಷನ್ ಹೋದಾಗ ಅನ್ಸಿರುತ್ತೆ ಅವ್ರಿಗೆ ತಿನ್ಬೋಣ ಅನ್ಸುತ್ತೆ. ಬಟ್ ಇಷ್ಟೊತ್ತವರೆಗೂ ನೀವು ಬಿಟ್ಟಿದ್ದಕ್ಕೆ ಏನ್ ನಿಮ್ಗೆ ಏನ್ ಸಿಕ್ಕಿದೆ ಬೆಲೆ ಬಿಡು ಏನ್ ಬೇಡ ಬೇಡ ಅಂದ್ಬಿಟ್ಟು ಇದ್ದವರೆಗೂ ನಾನು ಚಿಕನ್ ಅಂದ್ರೆ ಅಷ್ಟು ಇಷ್ಟ ಆಗತ್ತೆ ಬಟ್ ಬಿಟ್ಟೇ ಬಿಟ್ಟಿದ್ದೀನಿ ಚಿಕನ್ ತಿನ್ನೋದು. ಆಮೇಲೆ ಮತ್ತೆ ಕ್ರಿಕೆಟ್ ಮತ್ತೆ ಫಿಲಮ್ಸ್ ಮತ್ತೆ ಕ್ರಿಕೆಟ್ ನೋಡ್ಲೇಬೇಕು ನಮ್ಗೆ. ಕ್ರಿಕೆಟ್ ಅಂದ್ರೆ ಬಂಗೆ ಹಾಕೊಡೋದು ಕ್ರಿಕೆಟ್ ನೋಡಕ್ಕೆ. ಕಾಲೇಜಲ್ಲಿ ಸ್ಕೂಲ್ ಲೈಫಿದ್ದ ಡಿಗ್ರಿ ಓದೋದು ಬಂಗ್ ಹಾಕೊಡೋದು. ಕ್ರಿಕೆಟ್ ಆದ್ರೆ ಅಷ್ಟು ಇಷ್ಟ ಅಂದ್ರೆ ನಮ್ದು ಗೆಲ್ಬೇಕು, ನಮ್ ದೇಶ ಗೆಲ್ಬೇಕು. ಮತ್ತೆ ಬೆಟ್ಟಿಂಗ್ಸ್ ಒಂದೊಂದ್ಸತಿ ಬೆಟ್ಟಿಂಗ್ ಹಾಕ್ಸ್ಕೊಡೋರು ಕಾಸು ಆಗ್ಬಿಟ್ಟು. ಇವಾಗ ಅಂದ್ರೆ ಕ್ರಿಕೆಟ್ ಆದ್ರೆ ತುಂಬಾ ಕಮ್ಮಿ. ನಮ್ದು ಏನಾದ್ರು ವರ್ಲ್ಡ್ ಕಪ್ ಆ ತರ ಮ್ಯಾಚ್ ಗಳಿದ್ರೆ ನೋಡ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಜಾಸ್ತಿ ಅಭಿಮಾನ ಅಂದ್ರೆ ನಮ್ ಕರ್ನಾಟಕ ಗೆಲ್ಬೇಕು, ನಮ್ ದೇಶ ಗೆಲ್ಬೇಕು, ನಮ್ ಇಂಡಿಯಾ ಗೆಲ್ಬೇಕು. ಅದು ತುಂಬಾ ಇಷ್ಟಪಡ್ತೀನಿ ಕ್ರಿಕೆಟ್ ಅಲ್ಲಿ. ಬಟ್ ಇವಾಗ ಅದೇ ಅಲ್ಲ, ಅದ್ ಬಿಟ್ಟು ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಥಿಂಕಿಂಗ್ ಲೆವೆಲ್ ಬೇಜಾರಾಗಿದೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಒಬ್ರ ಬಗ್ಗೆ ಎಡ ಬಂದ್ಬಿಟ್ಟು ಇವ್ ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಆಗ್ಲಿ, ಬಟ್ ಅವ್ರ ಬೇಕು ಇವ್ರು ಬೇಕು, ಬಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಸಿಂಪಲ್ ನಮ್ಮನೇಲಿ ಇವ್ ನಮ್ಮ ಅಪ್ಪನ ಕಂಡ್ರೆ ಒಂದ್ಸತಿ ಅಪ್ಪ ಕುಡ್ಬಿಟ್ರೆ ನಮ್ಮ ಅಮ್ಮ ಬೈದ್ಬಿಡ್ತಾರೆ ಜೋರಾಗಿ, ನಮ್ಮ ಅಪ್ಪ ಒಡೆಗೆ ಹೋಗ್ಬಿಡ್ತಾರೆ. ಅವಾಗ ಇಬ್ರಿಗೂ ಬಯಾಗಿಲ್ಲ, ಇಬ್ರ ಹತ್ರ ಬ್ಯಾಲೆನ್ಸ್ ಮಾಡ್ಬಿಟ್ಟು ಅದು ಸರಿ ಮಾಡ್ಬಿಟ್ಟು ಅವಾಗ ಏನು ವಾದ ಮಾಡಿಸಿ ಕೊಡುತ್ತಾ ಅಂತ ಹೇಳ್ಬಿಟ್ಟು ಅವ್ರನ್ನ ಸರಿ ಮಾಡ್ತೀನಿ. ಅದಾದ್ಮೇಲೆ ಪೇಷನ್ಸ್ ತುಂಬಾ ಇದೆ. ಎಸ್ಪೆಷಲಿ ನನ್ ಮೊದಲಿನ ಸ್ವಲ್ಪ ಪೇಷನ್ಸ್ ಇರ್ತಾ ಇಲ್ಲ, ಏನು ಮಾಡೋ ಭಯ ಮಾಡೋದು ತುಂಬಾ, ಏನ್ ಮಾಡೋದು ಏನ್ ಮಾಡೋದು. ಇವತ್ತು ತುಂಬಾ ಪೇಷನ್ಸ್ ಇಂದ ನೋಡ್ತೀನಿ. ಅದಾದ್ಮೇಲೆ ಅದ್ರ ಏನೋ ಒಂಥರ ಅವಾಗವಾಗೇನೆ ಬರಲ್ಲ, ಅದೊಂದು ಪ್ರತಿಫಲ ಮೀನ್ಸ್ ಲಾಭ ಪ್ರಾಫಿಟ್. ಅದು ಸ್ವಲ್ಪ ದಿನ ಕಾಯ್ದ್ಮೇಲೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಓ ಹಿಂಗೆ ನನ್ ಇಷ್ಟಿಗೆ ಒಂದ್ಸತಿ ಮಾಸ್ಕ್ ಹಾಕೊಳ್ಳೋದು ಹೊರಡ್ತು ತುಂಬಾ ಭಯ ಆಗಿದ್ರೇನೆ ಲೈಫ್ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಮಾಸ್ಕ್ ಹಾಕೊಳ್ಳೋದ್ಮೇಲೆ ನನ್ಗೆ ಒಂಥರ ಅವ್ನು ಎಷ್ಟು ಕೋಪ ಅಂದ್ರೆ ಅವ್ನು ಸಾಯಿಸ್ಬಿಡೋಣ ಅಂತ ಅಷ್ಟು ಕೋಪ ಡಿಪ್ರೆಷನ್ ತುಂಬಾ ಬಂದ್ಬಿಡ್ತೇನೆ ನಾನು ಇಷ್ಟದಲ್ಲಿ.
ಆಮೇಲೆ ಸ್ವಲ್ಪ ದಿನ ಇದ್ದು ಮಾಡಿದೆ, ಡೀಟೇಲ್ ಹೇಳಿದ್ರು ಹಿಂಗೆ ಮಾಡ್ಬೋದು ಆರಾಮಾಗಿ, ಅದಿದ್ರೆ ಲೈಫ್ ಅಲ್ಲ ಹೋಗೋ ಮುಂದೆ ಅಂತ. ಬಟ್ ಅದು ಇನ್ನೂ ಇದೆ ಮನ್ಸಲ್ಲಿ ಹೋಗಿದ್ರು. ನಾನು ಇವಾಗ ಅಪ್ಲೈ ಮಾಡಿದ್ದೆ, ಈ ತಿಂಗಳಲ್ಲಿ ಎಲ್ಲ ಬರುತ್ತೆ ಅದು ಮಾಸ್ಕ್ ಕಾರ್ಡು, ಪೇಷನ್ಸ್ ಕಾಯ್ದಿದ್ದಕ್ಕೆ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀನಿ ಎಲ್ಲಾರು, ಅವ್ರ ಸಿಚುವೇಶನ್ ಯಾವ ಥರ ಇದೆ ಮೊದಲು ಕೇಳ್ತಾ ಇರಲಿಲ್ಲ. ಸ್ಪೆಷಲ್ ಸೇವಿಂಗ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಹುಡುಗರು ರೋಡಲ್ಲೆಲ್ಲ ಹೋಗ್ತಾ ಇದ್ರೆ ನಲ್ಲಿ ತುಂಬಿಟ್ಟು ಹರಿತಾ ಇರುತ್ತೆ ನೀರು, ಬಟ್ ಸಡನ್ ಆಗಿ ಒಂಥರ ಯೋಚನೆ ಬರುತ್ತೆ ನಮ್ಮ ಮುಂದಿನ ಪೀಳಿಗೆ ಹೆಂಗಿರ್ಬೇಕು, ಅವಾಗೆಲ್ಲ ನೀರು ಸಿಗಲ್ಲ ಮುಂದಿನ ಪೀಳಿಗೆ ಅವ್ರಿಗೆ ಅಂದ್ಬಿಟ್ಟು, ಯಾರಾದ್ರೂ ನೀರು ಕೇಳ್ತಾ ಇದ್ರೆ ಅವ್ರಿಗೆ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳ್ತೀನಿ. ಮತ್ತೆ ಯಾರಾದ್ರೂ ನೀರು ಬೇಕು ಅಂತಂದ್ರೆ ಕೊಡ್ತೀನಿ ಅವ್ರಿಗೆ. ಮತ್ತೆ ದಿದಿ ಹೆಲ್ಪಿಂಗ್ ಅದರ್ಸ್, ಈ ಹೆಲ್ಪಿಂಗ್ ಅದರ್ಸ್ ಅಲ್ಲಿ ದಿದಿ ಫಸ್ಟ್ ಆಫ್ ಆಲ್ ನನ್ನ ಲೈಫ್ ಅಲ್ಲೇ ಚೇಂಜ್ ಆಗಿದ್ದೇನಂತಂದ್ರೆ, ನನಗೊಂದು ಪ್ಯಾರಾಡಾಮ್ ಇತ್ತು. ನಂಗೆ ಹೋಗ್ಬಿಟ್ಟು ದೇವ್ರ ಕೈ ಮುಟ್ಬಿಟ್ಟು ಅವ್ರು ಒಂದು 10 ರೂಪಾಯಿ 20-30 ರೂಪೀಸ್ ಹಾಕಿದ್ರೆ ಸಾಕು ಅವ್ರು ದೇವ್ರ ಕೊಟ್ಟೆ. ನನಗೆ ಅದು ಕಾನ್ಫಿಡೆನ್ಸ್ ಇತ್ತು, ಅದು ನಾನು ಒಂದ್ಸತಿ ಓಕೆನೂ ಆಗೋದು, ಓ ದೇವ್ರ ಕೊಟ್ಟೆ ನಾನು ಡಿಸ್ಕಂಪ್ಲೇಷನ್ ಹೋಗ್ಬಿಟ್ರೆ ಸಾಕು, ದೇವ್ರು ನಮ್ಮ ಸರ್ಕಲ್ ಮಾಡ್ಬಿಟ್ಟು ಟೆಂಪಲ್ ಹೋಗಿ 10 ರೂಪಾಯಿ ಹಾಕಿ 20 ರೂಪಾಯಿ ಕೊಟ್ಟು ತಾಯಿ ಗೆದ್ಬಿಡೋದ್ನ ಗೆದ್ದೇ ಬಿಡೋದು ಫಸ್ಟ್ ಯಾವಾಗಲೂ ಬರ್ತಾ ಇದ್ದೆ. ಬಟ್ ಅದಾದ್ಮೇಲೆ ಸ್ವಲ್ಪ ದಿನ ಎಲ್ರಿಗೆ ಬಂದಾಗ ನಂಗೆ ಅನಿಸ್ತು ಚೇಂಜ್ ಆಗ್ಬೇಕು ಅಂತ. ನಿದ್ದೆ ಹಾಕಿ ದೇವ್ರಿಗೆಲ್ಲ ನಾನೇ ಕಾದ್ರು ಫಾಲೋ ಮಾಡಿ ಕನ್ಫರ್ಮ್ ಇಟ್ಟು ಏನು ಫಾಲೋ ಮಾಡ್ಬೇಕು ಅನ್ನೋದು ಫಾಲೋ ಮಾಡ್ಬಿಡ್ತಲ್ಲ ಅದನ್ನ ಯಾರಾದ್ರೂ ಕೊಟ್ಟರೆ ಅಂದ್ಬಿಟ್ಟು, ಅಂದ್ರೆ ಮೊದಲು ಅದಕ್ಕೆ ಯಾರಾದ್ರೂ ವಯಸ್ಸಾಗಲ್ಲ ಅವ್ರಿಗೂ ಕೊಟ್ಬಿಡ್ತೀನಿ ಕಾಸು. ನಮ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತಾರೆ ನಾನು ಈ ದುಡ್ಡಿರೋರಿಗೆಲ್ಲ ಜಾಸ್ತಿ ಖರ್ಚು ಮಾಡಲ್ಲ, ಅವ್ರು ದುಡ್ಡಿದೆ ಅಂದ್ಬಿಟ್ಟು. ನನ್ಗೆ ಯಾಕೆ ನಾನು ಖರ್ಚು ಮಾಡ್ತೀನಿ ಬಟ್ ಅವ್ರ ಕೈಲಿ ಆಗ್ಬಾರ್ದು, ಅವ್ರು ಮಾತ್ರ ಖರ್ಚು ಮಾಡೋದು. ನಾನು ಕರ್ಕೊಂಡು ಫ್ರೆಂಡ್ಸ್ ಇದಾರೆ ಬಟ್ ಅವ್ರ ಕೈ ಯಾರ ಕೈಲಿ ಆಗಲ್ಲ ಅವ್ರು ಮಾತ್ರ ಹೆಲ್ಪ್ ಮಾಡ್ತೀನಿ. ಎಲ್ಲರೂ ಹೆಲ್ಪ್ ಮಾಡಕ್ ಹೋಗಲ್ಲ, ಯಾರು ಬೇಕು ಅದು ನೀಡ್ ಯಾರು ಬೇಕು ಅವ್ರು ಮಾಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಏನಂದ್ರೆ, ನಾನು ಬಿಟ್ಟಾದ್ಮೇಲೆ ನಾಲ್ಕು ಮಲಬದ್ಧತೆ ಕಟ್ಟೆಗಲ್ಲಿದ್ದೆ ನಾನು. ಅವನು ನಾನು ಪಿಯುಸಿಯಿಂದ ಫ್ರೆಂಡ್ಸು ಪ್ರಿಸೆಂಟೇಷನ್ ಎಲ್ಲ ಜೊತೆಗೆ ಹೋಗ್ತಾ ಇದ್ವಿ, ಪ್ರೈಸ್ ತಂದಿದ್ದೀವಿ ಅದರಲ್ಲಿ ನಾನು ಮಲಪ್ಪ. ಆ ಟೈಮಲ್ಲಿ ಏನಾಗಿತ್ತು, ಅವರು ನಮ್ಮ ರಾಮಯ್ಯ ಕಾಲೇಜ್ ಬಸ್ ಸ್ಟಾಪು ನಮ್ದು ಮತ್ತಿಕೆರೆ, ಅದು ಹೋದಾಗ ಏನಾಗಿತ್ತು ಡೈಲಿ ಶುಕ್ರವಾರ ಮಂಗಳವಾರ ದೇವ್ರಿಗೆ ಏನು ಕಾಫಿ ನಮ್ಮ ಫ್ರೆಂಡ್ಸ್ಗೆ ಕೊಡೋಣ ಚೆನ್ನಾಗಿದೆ ಎಲ್ಲರೂ ಅಂದ್ಬಿಟ್ಟು, ಟೀ ಕೊಡ್ಸೋದು ಊಟ ಕೊಡ್ಸೋದು ಏನೋ ತಿನ್ನೋದು ಏನಾಗ್ತಾರೆ ಎಂಜಾಯ್ ಮಾಡೋದು ನನ್ನ ಲೈಫಲ್ಲಿ ತುಂಬಾ ನೆನೆಸ್ಕೊಳ್ಳೋದು. ಎಷ್ಟೋ ಜನ ಕೇಳ್ಬಿಟ್ಟಿದ್ದೀನಿ ಈ ಸಿಚುವೇಶನ್, ಅವ್ನ ಟೈಮ್ ಏನಾಗ್ಬಿಡ್ತು ಫೀಸ್ ಕಟ್ಟಕ್ಕೆ ಆಸೆ ಇಲ್ಲ ನನ್ನ ಹತ್ರ, 1 ರೂಪಾಯಿ ಖಾತೆ ಇಲ್ಲ ದಿದಿ ನನ್ನ ಫೀಸ್ ಕಟ್ಟಕ್ಕೆ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ನಮ್ಮ ಸರ ಹತ್ರನು ರಿಲೇಶನ್ಶಿಪ್ ಚೆನ್ನಾಗಿರಲಿಲ್ಲ, ಕೇಳಬೇಕಂತ ಆಗ್ತಿರ್ಲಿಲ್ಲ. ಸೊ ಹುಟ್ಟಿಗೆ ಕಾಫಿ ಕೊಡೋ ದೇವಸ್ಥಾನ ಕೊಟ್ಟು ಅವನಿಗೆ ಕಾಪಾಡ್ಬೇಕಂತ ಒಂದ್ಬಿಟ್ಟು ದೇವಸ್ಥಾನ ಬಿಟ್ಟು ಒಂದು ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡು ಹಿಂಗೆ ಕಾಫಿ ಕೊಟ್ಬಿಟ್ಟು ಕುಡಿತಾ ಇದ್ದೀವಿ ವಾಸು, ಇವ್ರಿಗೆ ವಾಸು ಅಂತ ಕರಿತೀನಿ ಅವ್ರಿಗೆ, ಮತ್ತು ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನೋ ಬಂದಿತ್ತು ಇದು ತಕ್ಷಣ ಗ್ಲೋಬಲ್ 3000 ರೂಪೀಸ್ ಇತ್ತು, ತಕ್ಷಣ ಹಿಂಗೆ ಕೈ ಕೊಟ್ಬಿಟ್ಟು ಅದು ನೀವು ತಗೊಳ್ಳಿ 3000. ಅದ್ರೂ ಮತ್ತು ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸು ಎಷ್ಟೋ ಜನ ಕೇಳ್ಬಿಟ್ಟು, ಅವ್ರು 4 ಜನ ಇವ್ರು ಕೊಟ್ಟೆ ಕೊಡ್ತಾರೆ 100% ಕೊಟ್ಟೆ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆಲ್ಲ ಕೈ ಎತ್ಕೊಟ್ಟಿದ್ದು. ಬಟ್ ಮಲಪ 3000 ರೂಪೀಸ್ ಹಂಗೆ ಇತ್ತು ಜೋಬಲ್ಲಿ, ತಗೊಳ್ಳಿ ಬಸ್ಸು ನೀವು ಇಟ್ಕೊಳ್ಳಿ ಬಸ್ಸು ನನಗೆ ಅರ್ಜೆಂಟಾಗಿ ಕೊಡೋಕ್ಕಾಗಲ್ಲ, ಬಸ್ಸು ನೀವು ಕೊಡೋಕ್ಕೆ ಹೋಗ್ಬೇಡಿ, ನೀವು ಮನಿ ಕೊಡೋಕ್ಕೆ ಹೋಗ್ಬೇಡಿ ನೀವು ಅಂತ ಮಾಡ್ತೀನಿ ಇದೇ ರೋ ಇದೇನಾ ರೆಡಿ ಆಗಿದೆ ಅಂದ್ಬಿಟ್ಟು
ಮತ್ತೆ ಎಸ್ಪೆಷಲಿ ಮಲಪಾ ಇಂದ ನಾನು ಈ ಓಲಾ ಇನ್ಸ್ಪಿರೇಷನ್ ಮಾಡಕ್ಕೆ ಅವರೇ ಕಾರಣ. ಓಲಾ ಯಾವ ತರ ಬುಕ್ ಮಾಡೋದು, ಯಾವ ಎಲ್ಲಿ ಪಿಕಪ್ ಲೊಕೇಶನ್ ಆಗ್ತಿರುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಅದೆಲ್ಲ ಕಲ್ತಿದ್ದೀನಿ. ಬಟ್ ಹೆಲ್ತ್ರಿಂದ ತುಂಬಾ ಯೂಸ್ ಆಗಿದೆ. ಬಟ್ ಒಂದ್ಸತಿ ಭಯ 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 ಪಟ್ಬಿಡ್ತೀನಿ, ಏನಂದ್ರೆ ಹೆಲ್ತ್ರಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ, ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಬಟ್ ಪ್ರಾಬ್ಲಮ್ಸ್ ಬಂದ್ಬಿಟ್ರೆ, ಬಟ್ ಅನ್ಸುತ್ತೆ ಏನಾಗಲಿ ಇದ್ದೀನಿ, ಹೋಟೆಲ್ ಮಾಡೇ ಮಾಡ್ತೀನಿ ಅಂತ. ಥ್ಯಾಂಕ್ ಯು.